ಹಾಗೂ ಆದಿಗ ಜನಾಂಗದವರು ಹಾಗೂ ಕನ್ನಡ ಪರ ಸಂಘಟನೆಯವರು ಮತ್ತು ರೈತ ಸಂಘಟನೆಯವರು ಪ್ರಮುಖ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಿರುವರ ವಿರುದ್ಧ ಹೋರಾಡುತ್ತಿರುವ ನನ್ನೆಲ್ಲ ಗೆಳೆಯರಿಗೆ ಮೊಟ್ಟ ಮೊದಲಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ದಿನ ನಾವು ಗಂಗಾವತಿಯಲ್ಲಿ ಸೋಮನಾಥ್ ಇವರ ಒಂದು ಸಾರಥ್ಯದಲ್ಲಿ ನಾವು ಇವತ್ತು ಹಾವೇರಿಯಲ್ಲಿ ನಡೆದ ಮತ್ತು ಇವರು ಒಂದು ಸಂಭಾಷಣೆಯಲ್ಲಿ ನಡೀತು. ಆ ವಿಚಾರವಾಗಿ ಇವತ್ತು ನಾವು ಗಂಗಾವತಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಕಾರಣ ಇಷ್ಟೇ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಇವತ್ತು ಕಾನೂನು ಸುವ್ಯವಸ್ಥೆಗಳ ಒಂದು ದೇಶ. ಕಾರಣವಾಗಿ ನಾವು ಮಹಿಳೆಯರಿಗೆ ಬೆಂಬಲವಾಗಿ ನಿಂತು ಮಹಿಳೆಯರ ಸಮಾನತೆ ಮತ್ತು ಮಹಿಳೆಯರಿಗೆ ಒಂದು ಮರ್ಯಾದೆ ಕೂಡ ಒಂದು ದೇಶ ನಮ್ಮದು, ಒಂದು ಸಾಂಸ್ಕೃತಿಕ ದೇಶದಾದ್ದರಿಂದ ಮಹಿಳೆಯ ಮೇಲೆ ಯಾವತ್ತೂ ಅವಚಟಗಳನ್ನು ನಿಂದಿಸೋದಾಗಲಿ, ಮಹಿಳೆಯನ್ನು ಏಕವಚನದಲ್ಲಿ ಮಾತಾಡೋದಾಗಲಿ ಒಂದು ನಮ್ಮ ದೇಶದಲ್ಲಿ ಬಹುದೊಡ್ಡ ತಪ್ಪು ಅಂತ ನಾವು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇವೆ. ಆ ರೀತಿ ನಮ್ಮ ಮನೆಯಲ್ಲಿ ತಾಯಿಯಾಗಲಿ ತಂಗಿಯಾಗಲಿ ಯಾವ ರೀತಿ ನಾವು ಮರ್ಯಾದೆ ಕೊಡ್ತೇವೋ ಅದೇ ರೀತಿಯಾಗಿ ಒಬ್ಬ ಮಹಿಳೆಗೆ ನಮ್ಮ ಭಾರತ ದೇಶದಲ್ಲಿ ಮರ್ಯಾದೆಯನ್ನು ಕೊಡೋದು ಒಂದು ಅತಿ ಗೌರವವಾದ ಹಕ್ಕು. ಆ ರೀತಿ ಆ ವ್ಯಕ್ತಿ ಒಂದು ಸಂತೋಷ್ ಪಾಲ್ ಅನ್ನುವ ವ್ಯಕ್ತಿ ಸಂಭಾಷಣೆಯಲ್ಲಿ ಆ ಮಹಿಳೆಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ಆಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇವತ್ತು ಒಂದು ಹೆಣ್ಣಿನ ಮಾನ ಮರ್ಯಾದೆ ಹರಾಜಿಗೆ ಕಾರಣರಾಗಿರ್ತಾನೆ. ಆ ವ್ಯಕ್ತಿನೇ ಕೂಡಲೇ ಅವರು ಬಂಧಿಸಬೇಕು. ಆ ಮಾನ್ಯ ಹಾವೇರಿ ಎಸ್ ಪಿ ಗೆ ನಾವು ಈ ಮುಖಾಂತರ ಒಂದು ಮನವಿಯನ್ನೇ ಮಾಡ್ತೇವೆ. ದಯವಿಟ್ಟು ಆ ಸಂತೋಷ್ ಪಾಲ್ ಅನ್ನುವ ವ್ಯಕ್ತಿ, ಗುಲ್ಬರ್ಗ ಮೂಲದ ವ್ಯಕ್ತಿನ ನೀವು ಕೂಡಲೇ ಬಂಧಿಸಬೇಕು. ಆತನ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅದೇನಾದರೂ ಕಠಿಣ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ನಾವು ಮುಂದಿನ ಹೋರಾಟವನ್ನು ಉಗ್ರ ರೂಪದಲ್ಲಿ ನಾವು ಮಾಡಬೇಕಾಗುತ್ತದೆ. ದಯವಿಟ್ಟು ನಾವು ಇವತ್ತು ನಿಮ್ಮ ಮೂಲಕ ನಮ್ಮ ತಹಸೀಲ್ದಾರ್ ಮುಖಾಂತರ ನಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಮಂತ್ರಿಗಳಿಗೆ, ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಏನಕ್ಕೋಸ್ಕರ ಸಲ್ಲಿಸ್ತಾ ಇದ್ದೇವೆ ಅಂದರೆ ಮಹಿಳೆ ಮೇಲೆ ಆದಂಥ ಈ ಒಂದು ಅವಾಚ್ಯ ಶಬ್ದಗಳ ನಿಂದನೆ ಇನ್ನು ಮುಂದೆ ಮುಂದುವರಿಬಾರ್ದು. ಬೇರೆ ಮಹಿಳೆ ಗೌರವವನ್ನು ಕೊಡಬೇಕು ಅಂತನ್ನೋದನ್ನು ನಮ್ಮ ರಾಜ್ಯದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಕಲಿಬೇಕು. ಈ ಹೋರಾಟ ಸಣ್ಣ ಸ್ವರೂಪದ್ದಲ್ಲ, ಮುಂದಿನ ದಿನಮಾನಗಳಲ್ಲಿ